ಹರಿಹರ ನಗರ ತಲುಪ್ತಾ ಇದ್ದಾರೆ ಬಂಧುಗಳೇ. 75 ವರ್ಷ ಸ್ವತಂತ್ರ ಭಾರತದಲ್ಲಿ ವಂಚನೆ ಮಾಡತಕ್ಕಂತಹ ರಾಷ್ಟ್ರೀಯ ಪಕ್ಷಗಳು ಕೇವಲ 16 ದಿನಗಳಲ್ಲಿ ಪ್ರಾದೇಶಿಕ ಪಕ್ಷ ಎಚ್ಡಿ ಕುಮಾರಸ್ವಾಮಿ ಅವರು ಇವತ್ತು ಸುಮಾರು 25,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿ ಸುಮಾರು 26 ಲಕ್ಷ ಕುಟುಂಬಗಳಿಗೆ ಇವತ್ತು ಸಹಾಯ ಮಾಡಿದರು ಬಂಧುಗಳು. ನಮ್ಮ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು 15,000 ರೈತರಿಗೆ ಇವತ್ತು ಸಾಲ ಮನ್ನಾ ಮಾಡಿದ್ದಾರೆ. ಎಲ್ಲ ಫಲಾನುಭವಿಗಳು ಇವತ್ತು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ರೈತರು ರೈತರ ಕಷ್ಟ ರೈತರ ಮಗನಿಗೆ ಮಾತ್ರ ಗೊತ್ತಾಗುತ್ತೆ. ಪ್ರಾದೇಶಿಕ ಪಕ್ಷದ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ರೈತರಿಗೆ ಸಾಲ ಮನ್ನಾ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಈ ಬಾರಿ ಹೆಣ್ಣುಮಕ್ಕಳ ಜೀವನ ಮಾಡಲು ಕಷ್ಟ ಆಗ್ತಾ ಇದೆ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷದಲ್ಲಿ ಇವತ್ತು ಗ್ಯಾಸ್ ಅಲ್ಲಿಗೆ ಏನಿಲ್ಲ ಎಲ್ಲ ಏರಿಕೆ ಮಾಡಿದ ಇವರು. ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಕ್ಕಳ ಸಂಸ್ಕಾರ ಮಾಡಲಿಕ್ಕೆ ಮತ್ತೆ ಮಾತಾಡಬಾರ್ದು ಅಂತೇಳಿ ರೈತರ ಮಗ ಈ ಜೆಡಿಎಸ್ ಪಕ್ಷದ ಮಾಜಿ ಮುಖ್ಯಮಂತ್ರಿ ಅವರು ಕನ್ನಡ ನಾಡಿನ ಎಲ್ಲ ವರ್ಗದ ರೈತರಿಗೆ ಉಡುಗೊರೆ ಕೊಟ್ಟಿದ್ದಾರೆ ಬಂಧುಗಳೇ. ಆ ಉಡುಗೊರೆ ಏನು ಗೊತ್ತಾ? ಪ್ರತಿ ರೈತರ ಕುಟುಂಬಕ್ಕೆ 1 ಎಕರೆ ಇದ್ರೆ 10,000, 2 ಎಕರೆ ಇದ್ರೆ 20,000, 4 ಎಕರೆ ಇದ್ರೆ 40,000, 6 ಎಕರೆ 60,000, 8 ಎಕರೆ 80,000 ರೂಪಾಯಿಗಳನ್ನ ಪ್ರತಿ ವರ್ಷ ನಿಮ್ಮ ಅಕೌಂಟ್ಗೆ ಸರ್ಕಾರ ಜಮಾ ಮಾಡ್ತಾರೆ ಉಚಿತವಾಗಿ. ನಾನು ಸಾಧ್ಯ ಮಾಡ್ಕೊಡ್ರಿ, ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ರಿ, ನೆಮ್ಮದಿಯಾಗಿ ಜೀವನ ಮಾಡಲಿಕ್ಕೆ ಈ ಕರ್ನಾಟಕದ ಕನ್ನಡಿಗರ ಎಲ್ಲ ವರ್ಗದ ಜನ ರೈತರಿಗೆ ಈ ಕರ್ನಾಟಕದ ರೈತನ ಮಗ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರು ಈ ರೈತರಿಗಾಗಿ ಈ ಐತಿಹಾಸಿಕ ಜನಕಲ್ಯಾಣ ರಥಯಾತ್ರೆಯಲ್ಲಿ 75 ವರ್ಷದಲ್ಲಿ ಏನಿರುತ್ತೆ ರಾಷ್ಟ್ರೀಯ ಪಕ್ಷಗಳಿದ್ದಾಗ ಮೂಲಭೂತ ಸೌಕರ್ಯದ ವಂಚಿತವಾಗಿರ್ತಕ್ಕಂಥ ಕನ್ನಡಿಗರಿಗೆ ಕನ್ನಡಿಗರ ಮಕ್ಕಳಿಗೆ ಒಂದು ಶಿಕ್ಷಣ ಬಂದ
ಜನರಿಗೆ ಪ್ರತಿನಿತ್ಯ ಬೇಕಾಗಿರುವ ಲಾಂಡ್ರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 3 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಕಲಿಬೇಕಾ? ಫ್ರೀಡಂ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.